ಅಂಬೇಡ್ಕರ್ ನಿವಾಸ ಯೋಜನೆ ಮನೆ ಪಡೆಯುವ ಸಲುವಾಗಿ ತಾಲೂಕಿನ ಮೋಕಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾದಿಹಳ್ಳಿ ದಲಿತ ಕಾಲೋನಿಯ ಬಹುತೇಕ ಮಂದಿ ಇರುವ ಮನೆಯನ್ನು ನೆಲಸಮಗೊಳಿಸಿ ಬೀದಿ ಜೋಪಡಿಯಲ್ಲಿ ವಾಸ ಮಾಡುತ್ತಿರುವುದು ಕಂಡುಬಂದಿದೆ. ಗ್ರಾಮ ಪಂಚಾಯತ್ ಆಡಳಿತ ಮಾತ್ರ ಒಮ್ಮೆಯೂ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ. ಮುಂದೆ ಮಳೆಯ ಅಬ್ಬರ ಗೋಚರಿಸುತ್ತಿದೆ. ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಹೇಗೆ ಜೀವನ ಸಾಗಿಸುವುದು ಎಂಬ ಚಿಂತೆ ಆತಂಕದಲ್ಲಿ ಮನೆ ವಂಚಿತರನ್ನು ಕಾಡತೊಡಗಿದೆ. ಹೌದು, ರಾಜೀವ್ ಗಾಂಧಿ ವಸತಿ ನಿಗಮ ವತಿಯಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ದಲಿತ ಬಡ ಕುಟುಂಬಗಳಿಗೆ ಅಂಬೇಡ್ಕರ್ ನಿವಾಸ್ ಯೋಜನೆ ವತಿಯಿಂದ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುವ ಭರವಸೆ ಮೇರೆಗೆ ತಾಲೂಕಿಗೆ 2059 ಮನೆಗಳ ನಿರ್ಮಿಸಿಕೊಡುವ ಗುರಿಯನ್ನ ಹೊಂದಲಾಗಿದೆ. ಇದರ ಅನ್ವಯ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡುವ ಸಲುವಾಗಿ ಆಯಾ ಪಂಚಾಯಿತಿ ಪಿಡಿಒ ಚುನಾಯಿತ ಪ್ರತಿನಿಧಿಗಳು ಕಾಲೋನಿಗಳಿಗೆ ತೆರಳಿ ಯೋಜನೆ ಲಾಭ ಪಡೆಯುವಂತೆ ಜಿಪಿಎಸ್ ಮಾಡಿಸಿದ್ದಾರೆ. ಈ ಕಾರ್ಯ ಕಳೆದ 2017 ಅಕ್ಟೋಬರ್ ತಿಂಗಳಿಂದ ನಡೆದಿದೆ. ಮಾದಿಹಳ್ಳಿ ದಲಿತ ಕಾಲೋನಿಯಲ್ಲಿ 90 ಕುಟುಂಬಗಳು ವಾಸವಿದ್ದು ಪ್ರತಿಯೊಬ್ಬರು ಕೂಡ ಕಡು ಬಡವರಾಗಿದ್ದಾರೆ. ಹೊಸ ಮನೆ ನಿರ್ಮಿಸಿಕೊಳ್ಳುವ ಭರವಸೆಯಿಂದ ಸುಮಾರು 45 ಮಂದಿ ವಾಸ ಮಾಡ್ತಾ ಇದ್ದ ಹಳೆಯ ಮನೆ ಗುಡಿಸಲು ಜೋಪಡಿಗಳನ್ನ ನೆಲಸಮಗೊಳಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದೆ ಜಿಪಿಎಸ್ ಅಂತಿಮ ಎಂದು ಭಾವಿಸಿ ಬಡ್ಡಿ ಕೈಸಾಲ ಮಾಡಿ ಫೌಂಡೇಶನ್ ಸಹ ಮಾಡಿಕೊಂಡು ಇದರ ಬಳಿಯೇ ಗುಡಿಸಲು ಹಾಕಿಕೊಂಡು ಮಳೆ ಬಿಸಿಲನ್ನ ಲೆಕ್ಕಿಸದೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಮಲಗುವುದು ಗುಡಿಸಲು ಅಡಿಗೆ ಸಿದ್ಧತೆ ಬೀದಿಯಲ್ಲಿ ನಡೀತಾ ಇದೆ. ಇಂತಹ ಪರಿಸ್ಥಿತಿಯನ್ನ ಮನಗಂಡಿದ್ದರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಾತ್ರ ಒಮ್ಮೆಯೂ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ. ಹಣದ ಆಸೆಗೆ ಮನೆ ನೆಲಸಮ. ಮೋಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ಪಿಡಿಒ ಮತ್ತು ಸ್ಥಳೀಯ ಚುನಾಯಿತ ಸದಸ್ಯರು ಅಕ್ರಮವಾಗಿ ಹಣ ಮಾಡುವ ದುರುದ್ದೇಶದಿಂದ ಅಮಾಯಕ ಬಡವರ ಮನೆಯನ್ನ 2,000 ರೂಪಾಯಿ ಹಣ ಪಡೆದು ನೆಲಸಮ ಮಾಡಿದ್ದಾರೆ. ಕಾರ್ಯಾದೇಶ ಸಿಕ್ಕಿಲ್ಲ. ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ದಲಿತ ಕಾಲೋನಿಗಳಲ್ಲಿ ಮನೆಯಿಲ್ಲದ 2,059 ಮಂದಿ ಫಲಾನುಭವಿಗಳಿಂದ ಅಂಬೇಡ್ಕರ್ ನಿವಾಸ್ ಯೋಜನೆಯಡಿ ಅರ್ಜಿ ಸ್ವೀಕರಿಸಲಾಗಿದೆ. ಈ ಪೈಕಿ ಕೇವಲ 800 ಮಂದಿಗೆ ಮಾತ್ರ ಮನೆ ನಿರ್ಮಿಸಿಕೊಳ್ಳುವ ಕಾರ್ಯಾದೇಶವನ್ನ ನೀಡಲಾಗಿದೆ. ಆಡಳಿತದ ನಿರ್ಲಕ್ಷ್ಯತೆ. ಹೊಸದಾಗಿ ರಚನೆಗೊಂಡಿರುವ ಮೋಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ದಲಿತ ಕುಟುಂಬಗಳು ಕಂಡುಬರುತ್ತದೆ. ಇದುವರೆಗೂ ಕೂಡ ಪಂಚಾಯಿತಿ ವತಿಯಿಂದ ಯಾವುದೇ ಮೂಲ ಸೌಕರ್ಯ ಕಲ್ಪಿಸುವ ಕೆಲಸ ಆಗಿಲ್ಲ. ಇದಕ್ಕೆ ಅಭಿವೃದ್ಧಿ ಅಧಿಕಾರಿಗಳ ನಿರಂತರ ವರ್ಗಾವಣೆ ಅಲ್ಲದೆ ಅಧ್ಯಕ್ಷರ ಅಧಿಕಾರ ಬದಲಾವಣೆ ಕಾರಣವಾಗಿದೆ ಎನ್ನಬಹುದು. ಇನ್ನು ಉಳಿದವರು ಕೂಡ ಯಾರು ಎಷ್ಟು ಬೇಕಾಗ ನಮಗೆ ಡಾಕ್ಯುಮೆಂಟ್ ಟೈಮ್ ಲಿಮಿಟ್ ಇಲ್ಲ. ಬಟ್ ಆದಷ್ಟು ಈಗ ಎಲೆಕ್ಷನ್ನು ಅದೆಲ್ಲ ಹತ್ರ ಬರ್ತಿರೋದ್ರಿಂದ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಈ ಮೂಲಕ. ಮೋಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಿಹಳ್ಳಿ ದಲಿತ ಕಾಲೋನಿಯಲ್ಲಿ 40 ಅಧಿಕ ಮಂದಿ ಅಂಬೇಡ್ಕರ್ ನಿವಾಸ್ ಯೋಜನೆ ಲಾಭ ಪಡೆಯುವ ಸಲುವಾಗಿ ಹಾಲಿ ವಾಸವಿದ್ದ ಹಳೆಯ ಮನೆಗಳನ್ನ ನೆಲಸಮಗೊಳಿಸಿ ಬೇರೆ ವ್ಯವಸ್ಥೆಯಲ್ಲಿ ವಾಸವಿರುವುದು ಗಮನಕ್ಕೆ ಬಂದಿದೆ. ನಾನು 1 ತಿಂಗಳ ಹಿಂದೆ ಪಿಡಿಇ ಆಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಇದುವರೆಗೂ 18 ಮಂದಿ ದಾಖಲೆಗಳನ್ನು ಸಲ್ಲಿಸಿದ್ದು ವಸತಿ ನಿಗಮಕ್ಕೆ ಕಳುಹಿಸಿಕೊಡಲಾಗಿದೆ. ಉಳಿದವರು ದಾಖಲೆಗಳನ್ನು ತ್ವರಿತವಾಗಿ ಸಲ್ಲಿಸಬೇಕಿದೆ. ಯಾರು ಕೂಡ ಜಿಪಿಎಸ್ ಆದ ತಕ್ಷಣವೇ ಮನೆಗಳನ್ನು ನೆಲಸಮಗೊಳಿಸದೆ ಕಾರ್ಯಾದೇಶ ಬಂದ ನಂತರ ಹೊಸ ಮನೆ ನಿರ್ಮಿಸಿಕೊಳ್ಳಲು ಮುಂದಾಗಬೇಕಿದೆ. ಇನ್ನು ಮೋಕಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾದಿಹಳ್ಳಿ ದಲಿತ ಕಾಲೋನಿಯಲ್ಲಿ 40 ಅಧಿಕ ಮಂದಿ ಅಂಬೇಡ್ಕರ್ ನಿವಾಸ ಯೋಜನೆ ಪಡೆಯುವ ಸಲುವಾಗಿ ಹಾಲಿ ವಾಸವಿದ್ದ ಮನೆಗಳನ್ನ ನೆಲಸಮಗೊಳಿಸಿದ್ದಾರೆ. ಬೇರೆ ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಹೀಗೆ ಸಾಕಷ್ಟು ತೊಂದರೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಪಂಚಾಯತಿಯರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂಥದ್ದು, ಈ ತೊಂದರೆಯನ್ನು ಆಗ್ತಾ ಇರೋದ್ರ ಬಗ್ಗೆ ಅಲ್ಲಿ ಪಂಚಾಯತಿಯರು ಯಾಕೆ ಗಮನ ಹರಿಸ್ತಾ ಇಲ್ಲ, ಅಥವಾ ದಲಿತರು ಅಂತೇಳಿ ಏನೋ ಒಂದು ಭಾವನೆಯ ಏನು ಇದು? ನೋಡಿ, ಎಲ್ರಿಗೂ ಸಮಾನ ಹಕ್ಕು ಬೇಕು ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಯಶವಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಏನ್ ಹತ್ರ ಕೇಳಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟರ್ ಯಶವಂತ್ ಅವರೇ, ಏನು ಈಗ ಮೋಕಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾದಿಹಳ್ಳಿ ದಲಿತ ಕಾಲೋನಿಯೊಳಗೆ ಅಂಬೇಡ್ಕರ್ ನಿವಾಸದ ಯೋಜನೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅಂತೇಳಿ ಅಂತ ಕೆಲವೊಂದಿಷ್ಟು ಮನೆಗಳು ನೆಲಸಮ ಆಗಿದಾವೆ, ಜನ ವಾಸ ಮಾಡಕ್ಕೆ ಆಗ್ತಾ ಇಲ್ಲ ಹೊರಗಡೆಗೆ ಅಂತೇಳಿ ಅಂತ, ಏನಾದ್ರ ಸಮಸ್ಯೆ ಯಾಕೆ ಬಗೆಹರಿಸ್ಲಿಕ್ಕೆ ಆಗ್ತಿಲ್ಲ ಯಶವಂತ್ ಅವರೇ? ನಾವು ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆಯಲ್ಲಿ ನಾವು ಈಗ ನೀವು ಯಾವ ಅಡಿ ಇಟ್ಟಿದ್ರೆ ಅದನ್ನು ಸುಮಾರು ಒಂದು 42 ಕುಟುಂಬಗಳಿಗೆ ಜಿಪಿಎಸ್ ಮಾಡಿದೆ ಆಲ್ರೆಡಿ.
ಡಿಟೇಲ್ಸ್ ಮಾಡಿ ನೆಕ್ಸ್ಟ್ ಇದು ನಾವು ಅದನ್ನ ನಾವು ಆ ಕಾರ್ಯದೇಶ ನೀಡೋದಕ್ಕೆ ಸರ್ಕಾರ ಕೊಡೋದಕ್ಕೆ ಸ್ವಲ್ಪ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ನಾವು ಕೊಡ್ಬೇಕಾಗುತ್ತೆ ಅದರಲ್ಲಿ. ಸೊ ಯಾವ್ದಂದ್ರೆ ಈಗ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಆದಾಯ ಪ್ರಮಾಣ ಪತ್ರ ಕೊಡಬೇಕು, ರೇಷನ್ ಕಾರ್ಡ್ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು. ಇಷ್ಟು ಇಷ್ಟು ಡಾಕ್ಯುಮೆಂಟ್ಸ್ ಯಾರು ಕೊಟ್ಟಿದ್ದಾರೆ ಅವ್ರು ಅದನ್ನ ನಾವು ಅದನ್ನ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ವರ್ಕ್ ಕಾರ್ಡ್ ಜನರೇಟ್ ಆಗುತ್ತೆ ಅವ್ರಿಗೆ, ಇದ್ರಲ್ಲಿ ಯಾವುದೇ ಇದರಲ್ಲಿ ತೊಂದರೆ ಇಲ್ಲ. ಬಟ್ ಜೊತೆಗೆ ಈ ನಮ್ಗೆ ವರ್ಕ್ ಕಾರ್ಡ್ ಕೊಡ್ದೇ ಅವ್ರಿಗೆ ಏನಾಗಿದೆ ನಿಮ್ಮ ವಾಡಿಕೆ ಏನ್ ಅಂತ ಇದ್ದೀರಾ, ವರ್ಕ್ ಕಾರ್ಡ್ ಅವ್ರಿಗೆ ಜನರೇಟ್ ಆಗಿಲ್ಲ, ಆಲ್ರೆಡಿ ಅವರು ಪ್ರೊಟೆಕ್ಷನ್ ಅವರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಏನು ತೊಂದರೆ ಇಲ್ಲ, ಈ 42 ದಿನದಲ್ಲಿ ಈಗ ಆಲ್ರೆಡಿ 18 ಜನ ಇಷ್ಟು ಡಾಕ್ಯುಮೆಂಟ್ಸ್ ನಮಗೆ ಒದಗಿಸಿದಾರಂತೆ. ಇನ್ನ ಉಳಿದ ಇದನ್ನ ನಾವು ಅಪ್ಲೋಡ್ ಮಾಡ್ತೀವಿ, ಇದನ್ನ ನೀವು ಅಪ್ಲೋಡ್ ಮಾಡ್ತೀವಿ, ವರ್ಕ್ ಕಾರ್ಡ್ ಜನರೇಟ್ ಆಗುತ್ತೆ. ಇನ್ನ ಉಳಿದವರು ಕೂಡ ಆದಷ್ಟು ಬೇಗ ಇದನ್ನ ನಾವು ಅವ್ರಿಗೆ ನಮ್ಗೆ ಕೂಡ ವರ್ಕ್ ಕಾರ್ಡ್ ಜನರೇಟ್ ಆಗುತ್ತೆ. ಈಗ ಯಾರ್ಯಾರು ಪ್ರಮಾಣ ಕೊಟ್ಟಿಲ್ಲ, ಸ್ವಲ್ಪ ಜನ ಲೆಟರ್ಸ್ ಕೊಟ್ಟಿಲ್ಲ ಅಥವಾ ದಾಖಲಾತಿ ಕೊಟ್ಟಿಲ್ಲ ಅಂತ ಏನ್ ಹೇಳಿದ್ರಲ್ಲ, ಇವ್ರಿಗೆಲ್ಲ ನೀವು ಮೊದಲೇ ಹೇಳಿದಿರಾ ಈ ಜಾಗದಲ್ಲಿ ಇರೋರಿಗೆ ಇಂಥವ್ರಿಗೆ ಮನೆ ಬರುತ್ತೆ ಅಂತ ನೀವು ಹೇಳಿದ್ಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ಕೆ ಅವ್ರು ಖಾಲಿ ಮಾಡಿ ಅಥವಾ ಈಗ ಯಾವ್ದೋ ಪರಿಸ್ಥಿತಿಯಲ್ಲಿ ಇದಾರೆ, ಮೊದಲು ಹೇಳಿದ್ಯಾಕೆ ಮತ್ತೆ ಈಗ ದಾಖಲಾತಿ ಇಲ್ಲ ಅಂದ್ರೆ ದಾಖಲಾತಿ ಇಲ್ದಿರನ್ನೇ ನೀವು ಭರವಸೆ ಕೊಟ್ಬಿಟ್ಟಿದ್ರಾ? ಫಸ್ಟ್ ಏನಾಯ್ತು, ವಸತಿ ರಹಿತ ಯಾರು 2017 ಆಗಿದ್ದು ಅಷ್ಟು ಇಷ್ಟೊಂದು ದಿವಸ ಬೇಕಾ, ಇಷ್ಟೊಂದು ಗ್ಯಾಪ್ ಬೇಕಾ ಇದಕ್ಕೆ? ಸರಿ, ಈಗ್ಲೂ ಈಗ ನಾನು ಇದನ್ನ 2-3 ಸಲ ನಮ್ಮ ಪಿಡಿಎ ಹೋಗಿದ್ದಾರೆ ಅಂತ ನಾನು ವಿಚಾರಿಸಿದ್ದೀನಿ. ಈಗ್ಲೂ ಕೂಡ ಇಷ್ಟು ಏನ್ ಡಾಕ್ಯುಮೆಂಟ್ಸ್ ಇದೆ ಇದೆಲ್ಲ ಅವ್ರ ಹತ್ರ ಇದೆ, ಇದನ್ನು ನಮ್ಮನ್ನ ಒದಗಿಸ್ಕೊಡ್ಬೇಕಷ್ಟೇ. ಇದನ್ನ ಒದಗಿಸ್ಕೊಟ್ರೆ ಈಗ್ಲೂ ಏನೋ ತೊಂದರೆ ಇಲ್ಲ, ವರ್ಕ್ ಆದ್ರೆ ಜನರೇಟ್ ಆಗ್ಬೇಕು. ವರ್ಕ್ ಆದ್ರೆ ಜನರೇಟ್ ಆಗ್ದೇನೆ ಆ ಫೌಂಡೇಶನ್ ಬಿಲ್ ನಾವು ಬರೋಲ್ಲ. ಅದು ಕೆಲಸಕೊಂಡು ಬೀದಿಲಿದ್ರಲ್ಲ, ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ವಾ ಸರ್? ಈಗ ಜನ ಕೆಲವೊಬ್ರು ಬೀದಿಲಿದ್ದಾರೆ ಅಥವಾ ಬೇರೆ ಗುಡಿಸಲಿದ್ದಾರೆ, ಮಳೆ ಬರುತ್ತೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ, ಈಗ ಅಲ್ಲಿ ಇರೋ ಮನೆಗಳಲ್ಲಿ ರನ್ಸಮ್ ಆಗಿದೆಯಲ್ಲ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಆಗಿದೆಯಾ ಅಂತ? ಸರ್, ಇದಕ್ಕೂ ಈಗ ನಾನು ಹೇಳಿದ್ದಲ್ಲ, 42 ಜನ 18 ಜನ ಮಾತ್ರ ಅವರು ವರ್ಕ್ ಆಗಿಲ್ಲ, ಈ ಡಾಕ್ಯುಮೆಂಟ್ ಸಲ್ಲಿಸ್ಕೊಟ್ಟಿದ್ದಾರೆ. ಈಗಲೂ ಬಿಟ್ರೆ ಒಂದೇ ವಾರದಲ್ಲಿ ಅವ್ರಿಗೆ ಕಾರ್ಯದೇಶ ಸಿಗುತ್ತೆ ವಸತಿ ನಿಗಮದಿಂದ, ಅವ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅವ್ರಿಗೆ. ಸೊ ಈಗ ನಮ್ಗೆ ಏನಂದ್ರೆ ಇದನ್ನ ಇವ್ರು ಒದಗಿಸ್ಕೊಡ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ, ಇವ್ರಿಗೆ ಏನೇ ಸಮಸ್ಯೆ ಏನು ಏನೇ ಅಧಿಕಾರಿಗಳು ಸಂಪರ್ಕಿಸಬೇಕು. ಈ ಮಧ್ಯೆ ಯಾರು ಮಿಡ್ಲ್ ಮನೆಗಳಲ್ಲಿ ಎಲ್ಲಾದ್ರೂ ಇದ್ದೇ ಇರ್ತಾರೆ ಕೆಲವು ಕಡೆ, ಅವ್ರಿಗೆ ಏನೇ ಕನ್ಫ್ಯೂಸ್ ಇದ್ರು ಮೇಲ್ ಅಧಿಕಾರಿಗಳನ್ನ ಅವ್ರು ಸಂಪರ್ಕಿಸಿದ್ರೆ ನಾವು ಅವ್ರಿಗೆ ಸರಿಯಾದ ಮಾಹಿತಿನೂ ಕೊಡ್ತೀವಿ. ಬಟ್ ಈಗಲೂ ಕೂಡ ಇಷ್ಟೇ ಈ ಡಾಕ್ಯುಮೆಂಟ್ಸ್ ಅನ್ನು ಈಗ ಅವ್ರು ಏನಂದ್ರೆ ಅದನ್ನ ಗ್ರಾಮ ಪಂಚಾಯತ್ ತಲುಪಿಸ್ಬೇಕು. ಖಂಡಿತ ಯಶವಂತ ಅವರೇ, ಇಷ್ಟು ನಮ್ಮ ಜೊತೆ ಮಾತನಾಡಿದ್ರಿ, ಖಂಡಿತ ಧನ್ಯವಾದಗಳು ನಿಮಗೆ. ನೀವು ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ, ಅವ್ರ ಜೊತೆ ಸಂಪರ್ಕವನ್ನ ಮಾಡಿ, ಅವ್ರಿಗೆ ಬೇಕಾದ ದಾಖಲೆಗಳು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಅದು ಎಲ್ಲಿಂದ ಪಡ್ಕೊಳ್ಬೇಕು ಅನ್ನುವಂತ ಮಾರ್ಗದರ್ಶನ ಕೂಡ ಮಾಡಿ, ತಮಗೆ ಧನ್ಯವಾದಗಳು.